ಅವಧೂತ ಬಿಂದು ಮಾಧವ ಶರ್ಮಾರ ಪವಾಡ ರಹಸ್ಯಗಳೇನು? ಹನುಮಂತನ ಮತ್ತೊಂದು ರೂಪವೇ ಈ ಅವಧೂತರ. ನಿಗೂಢ ರಹಸ್ಯ ಇಂದು ರಾತ್ರಿ 9:30ಕ್ಕೆ. ಈ ದೇವಾಲಯದ ನಿರ್ಮಾಣವಾಯಿತು. ಹಿಂದೆ ಈ ಹನುಮನನ್ನು ನೆಲಮಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಂತೆ. ಆದರೆ ಬಿಂದು ಮಾಧವರು ಒಂದು ಎತ್ತರವಾದ ಪೀಠದ ಮೇಲೆ ಹನುಮನಿರಬೇಕು ಎಂದು ಪ್ರತಿಷ್ಠಾಪಿಸಿದರಂತೆ. ಆಂಜನೇಯ ಪ್ರತಿಷ್ಠಾ ದಿವಸ ಇದೇ ಮೂರ್ತಿ ವಿಗ್ರಹ ಉಸರಾಡಿದ 24 ಗಂಟೆ ಚೈತನ್ಯ ಮೂರ್ತಿಯ ಸಾಕ್ಷಿ ಲಕ್ಷಾಂತರ ಜನ ದರ್ಶನ ಮಾಡಿದರೆ ಹಾಕಿದ ಮಾಲೆ ಹಾರ ಬಾಗಲು ತನಕ ಬಂದು ವಾಪಸ್ ಹೋಗುತ್ತೆ. ಓಂಕಾರ ಎಲ್ಲರಿಗೂ ಕೇಳಿಸಿದೆ. ಅವತ್ತರಿಂದ ಗುರುಕುಲತ್ರ ಅವರ ಬಾಯಿಲಿ ಏನು ಬಂತ ಅದೇ ಸಿದ್ಧವಾಕ್ಯ. ಇಂತಹ ಜೀವಂತ ಆಂಜನೇಯನ ಸನ್ನಿಧಿಯಲ್ಲಿ ತನ್ನ ಲೀಲೆ ತೋರಿಸಿದವರು ಬಿಂದು ಮಾಧವರು. ಲಕ್ಷ್ಮೀನಾರಾಯಣ ಭಟ್ಟ ಮತ್ತು ಲಕ್ಷ್ಮೀ ದೇವಮ್ಮನವರ 4 ಜನ ಮಕ್ಕಳಲ್ಲಿ ಬಿಂದು ಮಾಧವ 3ನೇವರು. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಒಪ್ಪತ್ತಿನ ಊಟಕ್ಕೂ ತೊಂದರೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಂದು ಮಾಧವರು ಬೆಳೆಯುತ್ತಿದ್ದರೂ ಸಹ ಒಬ್ಬರೇ ಇರಲಿಲ್ಲವಂತೆ. ಯಾವಾಗಲೂ ಹಿಂದೆ ಜನಗಳು ಇರಲೇಬೇಕು, ಇದ್ದುದರಲ್ಲೇ ಹಂಚಿಕೊಂಡು ತಿನ್ನಬೇಕು, ಜೊತೆಯಲ್ಲೇ ಭಜನೆ ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಇದ್ದಾಗ ಒಂದು ಘಟನೆ ನಡೆಯಿತು. ಅದು ಬಿಂದು ಮಾಧವರ ಜೀವನವನ್ನೇ ಬದಲಾಯಿಸಿಬಿಟ್ಟಿತು. ಇಲ್ಲಿದೆಯಲ್ಲ ಗಣಪನ ಗುಡಿ, ಇದರಲ್ಲೇ ನಡೆದಿತ್ತು ಆ ಪವಾಡ. ಒಂದು ಕೋತಿನ 4-6 ನಾಯಿ ಕಚ್ಚಿ ಗಾಯ ಮಾಡಿದ ಒಂದು ಸನ್ನಿವೇಶ. ಅವ್ರ ಬಾಲ್ಯದಲ್ಲೇ ಬೇಕಾಷ್ಟು ಪವಾಡಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಅದು ನೋಡೋರ್ ಕಣ್ಣಿಗೆ ಕೋತಿ, ಅವ್ರ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಆಂಜನೇಯ. ನೇಗಲು ಮಗ ಒಂದ್ ಕಡೆ ಬಿಟ್ಬಿಟ್ಟು ಆ ನಾಯಿ ಓಡಿಸಿ ಆ ಕೋತಿನ ತಗೊಂಡ್ಬಂದು ಅದು ಔಷಧಿ ಉಪಚಾರಗಳನ್ನೆಲ್ಲ ಮಾಡಿ ಆಹಾರ ಎಲ್ಲ ಕೊಟ್ಕೊಂಡು ತನ್ನ ಜೀವ ಜೀವ ಅಂತ ಅನ್ಕೊಂಡು ಒಂದು ತಿಂಗಳಾನಗಟ್ಟಲೆ ಸಾಕಿದ್ರು. ಇಲ್ಲಿ ಗಣಪತಿ ಪಂಚಾಕರ ದೇವಸ್ಥಾನ ಅಂತ ಅದೊಂದು ದೇವಸ್ಥಾನ ಬಾಗಿಲು ಭದ್ರ ಆಗಿತ್ತು. ಅದ್ರೊಳಗಡೆ ಕೂಡಿ ಅದಕ್ಕೆ ಆಹಾರ ಎಲ್ಲ ಕೊಟ್ಕೊಂಡು ಸಾಕ್ತಾ ಇದ್ರು. ಒಂದ್ ದಿವಸ ಬೀಗ ಹಾಕಿದ್ ಹಾಕದಂಗೆ ಇದೆ, ಒಳಗಡೆ ಮಾರುತಿ ಇಲ್ಲ. ಅವ್ರಿಗೆ ಗಾಬರಿಯಾಗಿ ಸಣ್ಣ ಹಳೆಯ ದೇವಸ್ಥಾನ ಇತ್ತು, ಬಿದ್ದೋಗುವಂತ ದೇವಸ್ಥಾನ 100+ ವರ್ಷಗಳ ಹಿಂದಿಂದ. ಜಗಲಿ ಮೇಲೆ ಕುತ್ಕೊಂಡು ಯಾಕಪ್ಪ ನಾನು ಸೇವೆ ಮಾಡಿದೆ, ನನ್ನಿಂದ ಏನು ಅಪರಾಧ ಆಯ್ತು, ನಿನಗೆ ನನಗೇನು ಹೇಳಲೇ ಇಲ್ವಲ್ಲ ಅಂತ ಹೇಳಿ 2-3 ದಿವಸ ಅನ್ನ ನೀರು ಆಹಾರ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾಗ ಸ್ವಾಮಿ ಅವರು ಮುಂದೆ ಕಣ್ಣಂತ ನೆಗೆದು ದೇವಸ್ಥಾನ ಹಿಂಭಾಗಕ್ಕೆ ಹೋಗಿ ವಿಶ್ವರೂಪದಿಂದ ಭೂಮಿಯಿಂದ ಆಕಾಶದಂತ ಬೆಳೆದ ವಿಶ್ವರೂಪ ದರ್ಶನ ಕೊಟ್ಟು ನಿನ್ನಿಂದ ಸೇವೆ ತಗೊಂಡ ನಾನೇ ಕಣ, ಇನ್ಮೇಲೆ ನಾನು ನಿನ್ನೊಳಗಿದ್ದು ಬಂದು ಭಕ್ತರನ್ನು ಉದ್ಧಾರ ಮಾಡ್ತೀನಿ ಅಂತಂದೇಳಿ ಅಂತರ್ಧಾನ ಆದ. ಅದಾದ ಮಾರನೇ ಶನಿವಾರದಿಂದ ಗುರುಗಳ ಮೇಲೆ ಆಂಜನೇಯ ಸ್ವಾಮಿ ಆವಾಹನೆ ಆಗ ಶುರುವಾಯಿತು. ಮೊದಲನೇ ದಿವಸ ಆವಾಹನೆ ಆದಾಗ ಪೀಠದಲ್ಲಿ ಅಷ್ಟಬಂಧ ಬಿಟ್ಟಿದೆ, ನನಗೆ ಅಷ್ಟಬಂಧ ಬ್ರಹ್ಮಕಂಠಾಭಿಷೇಕ ಮಾಡಿಸಿದ್ರೆ ನನ್ನ ಸಾನ್ನಿಧ್ಯದಲ್ಲಿ ಉಳಿಯುತ್ತೆ ಅನ್ನೋದನ್ನು ಅಪ್ಪಣೆ ಮಾಡಿ ಸ್ವಾಮಿ ಮೈ ಬಿಟ್ಟ. ಅವತ್ತಿನ ಕಷ್ಟಕಾಲದಲ್ಲಿ ಅದು ಮಾಡಿಸೋದು ಬಹಳ ಕಷ್ಟ ಇತ್ತು. ಅವತ್ತಿನಿಂದ ಅವನ ಲೀಲೆ ಶುರುವಾಯಿತು. ಮೋಗಿನಾಯಕನ ಕೋಟ ರಾಮಚಂದ್ರ ಶಾಸ್ತ್ರಿಗಳು ಅಂತ ನಮ್ಮ ದೇವಸ್ಥಾನ ಆಗಮಿಕರು, ಅವರಿಗೆ ಕನಸಲ್ಲಿ ಹೋಗಿ ಪ್ರೇರಣೆ ಮಾಡಿ ನಾನು ಬೆಲಗೂರು ಆಂಜನೇಯ ಸ್ವಾಮಿ ನನ್ನ ಸನ್ನಿಧಿಗೆ ಬಂದು ನೀನು ಅಷ್ಟಬಂಧ ಪ್ರತಿಷ್ಠೆ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಅಪ್ಪಣೆ ಮಾಡಿ ನಿಂದ ಗಾಡಿ ಕಟ್ಟಿ ಜನ ಕಳಿಸಿ ಅಲ್ಲಿ ಹೋಗೋದ್ರೊಳಗೆ ಅವರು ಅಲ್ಲಿಂದ ಮಂಗಳ ದ್ರವ್ಯ ಸಮೇತ ಹೊರಟಿದ್ದರು. ದೂತ ಬಿಂದು ಮಾಧವರು ಸ್ವತಃ ಆಂಜನೇಯರಾಗಿದ್ದರೂ ಸಹ ಇಲ್ಲಿಗೆ ಬಂದ ಭಕ್ತರಿಗೆ ಮೊದಲು ಹನುಮನ ದರ್ಶನ ಮಾಡಿ ನಂತರ ನನ್ನಲ್ಲಿಗೆ ಬನ್ನಿ ಎಂದು ಹೇಳುತ್ತಿದ್ದರಂತೆ. ಅಲ್ಲೇ ಮನೆ ಮುಂದೆ ಈಗ ನಾವು ಬಂದು ಅಲ್ಲ, ಗುರುಗಳು ಇದ್ದರಲ್ಲ, ಆ ಮನೆ ಮುಂದೆನೆ ನಿಂತಿದ್ರು. ನಮಸ್ಕಾರ ಮಾಡು, ನೀನು ಯಾವ ದೇವರು ನೆನೆಸ್ಕೊಳ್ತೀಯೋ ಅದೇ ನಾನು. ನಾನೇ ಗಣಪತಿ, ನಾನೇ ಶಿವ, ನಾನೇ ವೆಂಕಟೇಶ್ವರ, ನಾನೇ ಆಂಜನೇಯ. ನೀನು ಯಾವುದು ಅನ್ಸುತ್ತೋ ಅದನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡು. ನೀನು ನನಗೆ ನಮಸ್ಕಾರ ಮಾಡಿದ ಮೇಲೆ ನಾನೇ ನಿನ್ನ ಗುರು, ಮತ್ತೊಬ್ಬ ಇಲ್ಲ. ಆ ನಂಬಿಕೆ ಇದ್ದರೆ ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಅವತ್ತಿಂದನೂ ನಾವು ಅವ್ರನ್ನೇ ಗುರು ಅಂತ ಒಪ್ಕೊಂಡ್ವಿ, ಮತ್ತೆ ಇನ್ನೊಂದು ದೇವಸ್ಥಾನದ ಕಡೆ ತಿರುಗಿ ನೋಡಲಿಲ್ಲ. ಅವರೇ ಎಲ್ಲ ಸಾಕ್ಷಾತ್ ಅವರೇ. ಅಷ್ಟೊಂದೆಲ್ಲ ಯಾರು ಆ ಥರ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇತ್ತು? ಹೀಗೆ ಸದಾ ಭಕ್ತರ ಸುಖವನ್ನೇ ತನ್ನ ಸುಖವೆಂದು ನಡೆದುಕೊಂಡು ಬಂದವರು ಬಿಂದು ಮಾಧವ ಗುರುಗಳು. ಬರುವ ಭಕ್ತರ ಬೇಡಿಕೆಗಳಿಗೆ ಅನುಗುಣವಾಗಿ ಹರಸುತ್ತಿದ್ದರಂತೆ.
ಯಾವಾಗಲೂ ಅವರಿಗೆ ರಾಮ ಭಜನೆಯಲ್ಲೇ ಅತಿ ಆಸಕ್ತಿ. ಇಲ್ಲಿಗೆ ಬಂದ ಭಕ್ತರು ಯಾವುದೇ ಜಾತಿ ಮತ ಯಾವುದೇ ಭೇದವಿಲ್ಲದೆ ಎಲ್ಲರೂ ಗುರುಗಳೊಂದಿಗೆ ಸೇರಿಕೊಂಡು ಭಜನೆ ಮಾಡುತ್ತಿದ್ದರು. ಹೀಗಿದ್ದ ಬೆಳಗೂರಿನ ಬಿಂದು ಮಾಧವ ಶರ್ಮಾ ಅವರ ಈ ಕ್ಷೇತ್ರದಲ್ಲಿ ಭಕ್ತರು ಬಂದ್ರೆ ಊಟ ಮಾಡಿ ಹೋಗ್ಬೇಕು ಅಂತ ಸಾಕ್ಷಾತ್ ಅನ್ನಪೂರ್ಣೇಶ್ವರನೇ ಇಲ್ಲಿ ತಂದು ಕೂರ್ತಿದ್ರಂತೆ. ಹಾಗೆ ಇಲ್ಲಿ ಮಂದಿರ ನಿರ್ಮಾಣ ಮಾಡೋದಕ್ಕೆ ಹೋದಾಗ ಒಂದು ಪವಾಡ ಆಯ್ತಂತೆ. ಏನಿದೆ ಆ ಪವಾಡ, ಏನಿದೆ ಮತ್ತೇನು ರಹಸ್ಯ, ಎಲ್ಲವನ್ನ ನೋಡ ಒಂದು ಚಿಕ್ಕ ವಿರಾಮದ ನಂತರ. ಅದು ಅನ್ನಪೂರ್ಣೆಯೇ ಇಲ್ಲಿ ಬಂದು ನೆಲೆಸುತ್ತೇನೆ ಎಂದು ಹೇಳಿದ ಮೇಲೆ ಬಂದ ಭಕ್ತರಿಗೆ ಉಳಿದುಕೊಳ್ಳಲು ಮತ್ತು ಭೋಜನ ಶಾಲೆಗೆ ಪಾಯ ತೆಗೆಯುವಾಗ ಕಂಡಿದ್ದು ಒಂದು ಅದ್ಭುತ. ನಿಗೂಢ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ನಿಖಿಲ್ ಸ್ವಾಮಿ. ನಡೆದಾಡುವ ಹನುಮಂತ ಅಂತ ಪ್ರಖ್ಯಾತರಾಗಿದ್ರು ಬಿಂದು ಮಾಧವ ಶರ್ಮಾ. ಇಲ್ಲಿ ನಡೆಸಿರುವಂತ ಪವಾಡಗಳು ಅಷ್ಟಿಷ್ಟಲ್ಲ, ಹೇಳ್ತಾ ಹೋದ್ರೆ ಒಂದು ಎಪಿಸೋಡ್ ಸಾಕಾಗಲ್ಲ. ಮತ್ತೇನಿದೆ ಪವಾಡ, ಮತ್ತೇನಿದೆ ಈ ಕ್ಷೇತ್ರದಲ್ಲಿ ರಹಸ್ಯಗಳು, ಎಲ್ಲವನ್ನ ಈಗ ನೋಡಿ. ಹೀಗೆ ದ್ವಾಪರ ಯುಗದಲ್ಲೇ ಇಲ್ಲಿ ಯಜ್ಞ ಯಾಗಾದಿಗಳು ನಡೆದಿದ್ದವು ಅಂದರೆ ಅಂತಹ ಪುಣ್ಯಕ್ಷೇತ್ರವಲ್ಲವಾ ಇದು? ಇಂತಹ ಜಾಗದಲ್ಲೇ ಆಂಜನೇಯ ರೂಪಿ ಬಿಂದು ಮಾಧವರು ಇದ್ದಿದ್ದು ಓಡಾಡಿದ್ದು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ಬೆಲಗೂರು ಗ್ರಾಮದ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಾನ. ಹಿಂದೆ ವ್ಯಾಸರಾಯನ ಪ್ರತಿಷ್ಠಾಪನೆಯಾದ ಆಂಜನೇಯ ಸ್ವಾಮಿ ನಮ್ಮ ವಂಶ ಪಾರಂಪರ್ಯ ಪೂಜೆಯಾಗಿದ್ದು ನಮ್ಮ ಮನೆಯಲ್ಲಿ ಪ್ರತಿ ಎರಡು ತಲೆಮಾರಿಗೊಬ್ಬರು ಮಹಾತ್ಮರ ಉದಯವಾಗ್ತಾ ಇದೆ. ಅವರು ಅವಧೂತರ ಸ್ವರೂಪದಲ್ಲಿದ್ದು ಭಕ್ತಾದರನ್ನು ರಕ್ಷಣೆ ಮಾಡಿಕೊಂಡು ಇದುವರೆಗೂ ಬಂದಿದ್ದಾರೆ. ಯಾವಾಗ ಬೆಲಗೂರಿನ ಹನುಮ ಮತ್ತು ಬಿಂದು ಮಾಧವರ ಹೆಸರು ಜನಪ್ರಿಯವಾಯಿತೋ ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚುತ್ತಾ ಹೋಯಿತು. ಮೊದಲೇ ಗುರುಗಳ ಮನೆತನದವರು ಹಿಂದಿನಿಂದಲೂ ಬಂದವರಿಗೆ ಊಟ ಹಾಕದೆ ಕಳಿಸುತ್ತಿರಲಿಲ್ಲ. ಈಗ ಬಿಟ್ಟಾರ? ಬರ್ತಾ 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 ಸಣ್ಣ ಪ್ರಮಾಣದಲ್ಲಿ ಹನುಮ ಜಯಂತಿಯಿಂದ ಶುರು ಮಾಡಿದ್ರು. ಮಾರ್ಗಶರ ಶುದ್ಧ ತ್ರಯೋದಶಿ ದಿವಸ ಅದಾದ್ಮೇಲೆ ಶ್ರಾವಣ ಮಾಸದಲ್ಲಿ ಶನಿಕಥಾ ಪ್ರಾರಂಭ ಮಾಡಿದರು. ಇಲ್ಲಿ ಕೆರೆಗಳಿಗೆಲ್ಲ ಏನು ಬಿಲ್ಡಿಂಗ್ ಇತ್ತಿಲ್ಲ. ಮುಂದೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕ್ಷೇತ್ರ ಗುರು ನಿತ್ಯ ಅನ್ನದಾನ ಮಾಡಬೇಕು. ನಿತ್ಯ ಅನ್ನದಾನ ಈಗ 45-50 ವರ್ಷದಿಂದ ನಮ್ಮನೆಯಿಂದಲೂ ನಡ್ಕೊಂಬಂದಿದೆ. ಈಗ ಇಲ್ಲಿ ವಿಶೇಷವಾಗಿ ಜೋರಾಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು. ಗ್ರಾಮಸ್ಥರಿಂದ ಜಾಗ ಪಡೆದ ಕೆರೆ ಭಾಗವನ್ನು ಇಲ್ಲಿ ಶ್ರೀರಾಮ ಮಾನಸ ಮಂದಿರ ಮತ್ತು ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂತ ಭಕ್ತಾದಿಗಳ ಸಹಕಾರದಿಂದ ಅದು ಬಿಲ್ಡಿಂಗ್ ಮಾಡಿ ಪ್ರತಿನಿತ್ಯ ಅನ್ನದಾಸೋಹ. ಹೀಗಿರುವಾಗ ನರಸಿಂಹ ಜಯಂತಿ ಎಂದು ಸ್ವತಃ ನರಸಿಂಹನೇ ಆಹ್ವಾನಿಯಾಗಿದ್ದು ಅಂದು ಆಗಿದ್ದಾದರೂ ಏನು ಗೊತ್ತಾ? ಅಂದ್ರೆ ನಮ್ದು ನರಸಿಂಹದೇವ್ರ ಮಂದೇವ್ರು, ಆದ್ರೆ ಅವರು ಆಂಜನೇಯ ಒಂದ್ಸರಿ ನಮ್ಮನೆ ನರಸಿಂಹ ಜಯಂತಿಗೆ ಒಂದ 20 ಕೂಡ ಪಾನಕ ಮಾಡಿದ್ವಿ. ಆ ಪಾನಕನ ಎಲ್ಲಾರ್ಗೂ ಕೊಡಬೇಕು ಅಂತೇಳಿ ಗುರುಗಳು ಹೀಗೆ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಗೆ ಬಂದಾಗ ನರಸಿಂಹದೇವ್ ಆಹ್ವಾನ ಆಯ್ತು. ಆವಾಹನೆ ಆಗಿ ಏನ್ ಮಾಡಿದ್ರು, ಈಗ ಬತ್ಕೊಂಡು ಸೊರಂತ ಪಾನಕ ಎಳೆದಿದ್ದು, ಅದು 20 ಕೂಡ ಪಾನಕ ಕಾರಿ ಆಗ ತನಕ ಕುಡಿದಿದ್ದು. ಅದು ಕೊನೆಗೆ ಇಷ್ಟು ಬಿಟ್ಟಿದ್ರು. ಅದಕ್ಕಿನ್ ಮಾಡಿಬಿಟ್ಟು ಇನ್ನೆಲ್ಲಾರ್ಗೂ ಪ್ರಸಾದ ಹಂಚು ಅಂತ ಹೇಳೋದು. ಅಂದ್ರೆ ಅಷ್ಟು ಶಕ್ತಿ ಇತ್ತು ಅವ್ರಿಗೆ. ಆಮೇಲೆ ಅವ್ರದ್ದೇನು ಅವ್ರ ಯಾತ್ರ ಇದ್ರೆ ಅದೇ ಥರ ಇದ್ರು, 20 ಕೂಡ ಪಾನಕ ಅದು ಎಲ್ಲೋಯ್ತು ಅನ್ನೋದೇ ಗೊತ್ತಿಲ್ಲ. ಹಲಸಿನಣ್ಣು, ಹಲಸಿನಣ್ಣ ಅವ್ರಿಗೆ ಒಂದ್ಸರಿ ಹಿಂಗೆ ಬಲವಂತ ಮಾಡಿ ಗುರುಗಳೇ ಹಲಸಿನಣ್ಣು ತಿನ್ಬೇಕು ಅಂತ ಹೇಳಿದ್ರು. ಏ ಇಲ್ಲಪ್ಪ ಬೇಡ, ನನಗೆ ಹಸಿವಿಲ್ಲ ಅಂದಿದ್ದಕ್ಕೆ, ಇಲ್ಲ ಗುರುಗಳೇ ನಮ್ದು ತೋಟದ ಮೊದಲನೇ ಹಣ್ಣು ತಿನ್ನಿ ಅಂದಾಗ ಅದನ್ನ ಹಂಗೆ ಬಕ್ಕಂಬಿಟ್ಟು ಅಂಟು ಶಾಡೆ ಬೀಜ ಎಲ್ಲ ಹತ್ಕೊಂಡು ತಿಂದ್ಬಿಟ್ಟಿದ್ರು. ಆ ತರ ವಿಶೇಷವಾದಂತ ಅವರ ಗುಣಗಳೇ ವಿಶೇಷವಾಗಿದ್ದಿದ್ದು. ಈ ರೀತಿ ಜನಸಾಮಾನ್ಯರಿಂದ ಮಾಡಲು ಸಾಧ್ಯವೇ ಹೇಳಿ? ಆತ ಅವತಾರ ಪುರುಷನೇ ಆಗಿರಬೇಕು.
ಅಲ್ಲವೇ? ಇಂತಹ ಅವತಾರ ಪುರುಷನೇ ಜನರ ಉದ್ಧಾರಕ್ಕಾಗಿ ನಿಂತ ಪುರುಷೋತ್ತಮ. ದೇವರು ಗುರುಗಳು ಯಾವುದನ್ನೂ ನಂಬದ ಜನ ಇಲ್ಲಿಗೆ ಬಂದು ಗುರುಗಳನ್ನ ನೋಡಿ ಅವರ ಜೊತೆ ಒಡನಾಡಿದ ಮೇಲೆ ತಮ್ಮ ಧೋರಣೆಯನ್ನೇ ಬದಲಾಯಿಸಿಕೊಂಡು ಆಸ್ತಿಕರಾದರಂತೆ. ಸ್ವತಃ ನಡೆದಾಡುವ ಹನುಮಂತ ಬಿಂದು ಮಾದವರು ತಮಗೆ ಬೇಕಾದ ಭಕ್ತರನ್ನ ತಾವೇ ಕರೆಸಿಕೊಳ್ಳುತ್ತಿದ್ದರಂತೆ. ನನಗೆ ಕಷ್ಟವಿದೆ, ನನ್ನನ್ನ ಯಾರೋ ನನ್ನನ್ನ ಏನೋ ಹಿಂಸೆ ಕೊಡ್ತಾ ಇದ್ದಾರೆ, ಅವರಿಂದ ನನ್ನನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಆರ್ತನಾದ ಮಾಡಿಕೊಂಡು ಬರ್ತಾರೆ ಮೊದಲನೇ ವಿಧವಾದ ಭಕ್ತರು. ಅವರನ್ನು ಅನುಗ್ರಹ ಮಾಡ್ತಾನೆ ಭಗವಂತ, ಇಲ್ಲಪ್ಪ ನಿನ್ನನ್ನು ಆಶೀರ್ವಾದ ಮಾಡಿದ್ದೀನಿ, ನೀನು ಧೈರ್ಯವಾಗಿರು ಅಂತ ಹೇಳಿ ಒಂದು ಆಶ್ವಾಸನೆ, ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾನೆ. ಜೊತೆಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರೇ ಕೊಡುತ್ತಿದ್ದರಂತೆ. ಒಂದು ಸಾರಿ ನಾನಿದ್ದೀನಿ ಹೋಗು ಎಂದರೆ ಮುಗಿಯಿತು, ಅದೆಂತಹ ಕಷ್ಟಗಳಿದ್ದರೂ ಸಹ ಅದು ಪರಿಹಾರವಾಗುತ್ತಿತ್ತಂತೆ. ಅದರಲ್ಲೂ ಅತಿ ಕಷ್ಟ ಎಂದು ಬಂದ ಭಕ್ತರಿಗೆ ಮತ್ತು ಮಕ್ಕಳಾಗದವರಿಗೆ ತೀರ್ಥ ಸ್ನಾನವನ್ನು ಮಾಡಿಸುತ್ತಿದ್ದರಂತೆ, ಇದರಿಂದ ಅವರು ಮಾಡಿದ ಪಾಪಗಳು ಪರಿಹಾರವಾಗುತ್ತಿತ್ತಂತೆ. ನಾನು ಮೂಢ ಮೂಢ ಎನ್ನುತ್ತಲೇ ಜ್ಞಾನಿಯಾಗಿ ಮಾತನಾಡುತ್ತಿದ್ದರಂತೆ. ಅಪಾರ ಭಂಡಾರವನ್ನ ಹೊಂದಿದಂತಹ ಬಿಂದು ಮಾಧವ ಶರ್ಮ ಅವರು ಒಂದು ಸಂಕಲ್ಪವನ್ನ ಮಾಡ್ತಾರೆ. ಆ ರೀತಿಯಾದಂತಹ ಸಂಕಲ್ಪವನ್ನ ಇದುವರೆಗೆ ಯಾರೂ ಕೂಡ ಮಾಡಿಲ್ವಂತೆ. ಏನಿದೆ ಆ ಸಂಕಲ್ಪ, ಮತ್ತೇನಿದೆ ವಿಶೇಷ, ಎಲ್ಲವನ್ನ ನೋಡೋಣ. ಒಂದು ಚಿಕ್ಕ ವಿರಾಮದ ನಂತರ ಸತ್ತೋಗ್ಬಿಟ್ಟು ಯಮನ ಹತ್ರಕ್ಕೆ ಹೋದಂಗೆ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಗುರುಗಳು ಯಮನ ಹತ್ರ ಮಾತಾಡಿದಾರೆ, ಏ ಇವ್ಳು ನನ್ ಭಕ್ತೆ ಯಾಕೆ ಕರ್ಕೊಂಬಂದಿದೀಯಾ ಅಂತ ಹೇಳಿ. ಯಾರಾಗಲ್ವಲ್ಲ ಅವನಿಗೆ ಆಂಜನೇಯಂಗೆ, ಎಂತ ಕಾರ್ಯ ಮಾಡ್ತಾ ಇದ್ದೀನಿ, ನನಗೆ ವಿಘ್ನ ತರ್ತಾನಲ್ಲ ಅವನು, ಎಲ್ಲ ನಡೆಸ್ಕೊಳ್ತಾನೆ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮತ್ತೆ ಅದರ ವಿಷಯವನ್ನೇ ಮಾತಾಡೋದು ಬಿಟ್ಬಿಟ್ರು ಗುರುಗಳು. ಗುರುಗಳಿಗೆ ಹೇಳಿದ್ವಿ, ಯಾಕ್ರಿ ಹೆದರ್ತೇನೆ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ನೇನು ಚೋಸ್ಕೊಳ್ತಾನು ಅಂದ್ರು ಗುರುಗಳು. ಅದೇ ಪ್ರಕಾರನೇ ಅವನು ಕಡೆಗೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ, ನಿಗೂಢ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಬೆಲಗೂರಿನ ಕ್ಷೇತ್ರಕ್ಕೆ ಹೋದಾಗ ಅಬಾಬಾಬ ನಮಗಂತೂ ಒಂದು ಕ್ಷಣ ದಿಗ್ಭ್ರಮೆ ಆಯ್ತು. ಯಾಕಂದ್ರೆ ಇಂಥ ಸಂಕಲ್ಪವನ್ನ ಇಂಥ ಯಜ್ಞವನ್ನ ಇವರು ಮಾಡಿದ್ರಂತ. ಆದ್ರೆ ಆ ಸಂಕಲ್ಪ ಮಾಡಿದ್ ಯಾರು? ಬೆಲಗೂರಿನ ನಡೆದಾಡುವ ಹನುಮಂತ ಬಿಂದು ಮಾಧವ ಶರ್ಮ ಅವರು. ಮುಂದೇನಾಯ್ತು, ಯಾವುದು ಆ ಸಂಕಲ್ಪ, ಎಲ್ಲವನ್ನ ಈಗ ನೋಡಿ. ಬಿಂದು ಮಾಧವ ಶರ್ಮ ಗುರುಗಳು ಅಂದರೆ ಹಾಗೆ, ಒಂದು ಸಂಕಲ್ಪ ಮಾಡಿದರೆ ಅದು ನೆರವೇರಲೇಬೇಕು, ಅವನಿಗೆ ಬೇಕಾದರೆ ಮಾಡಿಸುತ್ತಾನೆ, ಬೇಡವೆಂದರೆ ಬಿಡುತ್ತಾನೆ ಎಂದು ನೇರವಾಗಿ ಹನುಮನಿಗೇ ಹೇಳುತ್ತಿದ್ದವರು. ಇವರ ಸಂಕಲ್ಪ ಶಕ್ತಿಗೆ ಹನುಮನೇ ಸೋಲಬೇಕಾಗಿತ್ತು, ಯಾಕಂದ್ರೆ ದೇವರು ಭಕ್ತನ ಕೈ ಬಿಡುತ್ತಾನೆಯೇ. ಹೀಗೆ ಮಹಾಯಾಗ ಮಾಡಬೇಕು, ಆದರೆ ಕೈಯಲ್ಲಿ ಹಣವಿಲ್ಲ. ಆಗ ಅವರಂದಿದ್ದು ಏನು ಗೊತ್ತಾ, ಸಂಕಲ್ಪ ಮಾಡುವುದು ನನ್ನ ಕೆಲಸ, ನಡೆಸುವುದು ಅವನ ಕೆಲಸವೆಂದು. ಅದೆಷ್ಟು ನಂಬಿಕೆಯಲ್ಲವೇ ಹನುಮನ ಮೇಲೆ. ಅದು ನಡೆದಿದ್ದು 2013 ಕೋಟಿ ರುದ್ರಯಾಗ. ಅದು ಇಲ್ಲಿಗೆ 7 ಹಿಂದೆನೆ ಗುರುಗಳು ಆ ಹೋಮವನ್ನು ಆ ಯಜ್ಞವನ್ನು ನಾನು ನಡೆಸಿ ರುದ್ರಾಂಶ ಸಂಭೂತನಾದ ಆಂಜನೇಯನನ್ನು ನಾನು ತೃಪ್ತಿಪಡಿಸಬೇಕು ಎಂಬ ಉದ್ದೇಶದಿಂದ ಆ ಸಂಕಲ್ಪವನ್ನು ಮಾಡುತ್ತಾರೆ. ಕೋಟಿ ರುದ್ರಯಾಗಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ಅವರಿಗೆ ಊಟ ತಿಂಡಿ ಕಾಫಿ ಹಾಲು ಎಲ್ಲಾ ಬೇಕು. ಅದೆಲ್ಲಾ ನಡೆಯುತ್ತಿತ್ತು, ಆದರೆ ಅದೇ ಕ್ಷಣದಲ್ಲಿ ಬಂದ ಅಡುಗೆ ಭಟ್ಟ ಸಕ್ಕರೆ ಖಾಲಿ ಎಂದ. ಆಗ ಬಿಂದು ಮಾಧವರು ಹೇಳಿದ್ದೇನು ಗೊತ್ತಾ, ಅಲ್ಲಿ ನಡೆದ ಪವಾಡವೇನು ನೀವೇ ಕೇಳಿ. ಈ ರೀತಿ ಸಕ್ಕರೆ ಖಾಲಿ ಆಗೋಗ್ಬಿಟ್ಟಿದೆ, ನಾವು ಎಲ್ಲಿಂದ ತರಿಸೋದು ಗೊತ್ತಾಗ್ತಾ ಇಲ್ಲ, ತರಿಸೋದಕ್ಕೂ ದುಡ್ಡಿಲ್ಲ. ಸುಮಾರು ಈಗಿನ ಅಂದಾಜು ಪ್ರಕಾರ ಒಂದೂವರೆ ಲೋಡು ಸಕ್ಕರೆ ಬೇಕಾಗಬಹುದು ನಮಗೆ ಅಂತ ಹೇಳ್ತಾರೆ. ಏ ಜ್ಞಾನ ಆಗಲ್ವೇನ ಅವನಿಗೆ ಆಂಜನೇಯಂಗೆ,
ಎಂತ ಕಾರ್ಯ ಮಾಡ್ತಾ ಇದ್ದೀನಿ, ನನಗೆ ವಿಘ್ನ ತರ್ತಾನಲ್ಲ ಅವನು, ಎಲ್ಲ ನಡೆಸ್ಕೊಳ್ತಾನೆ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮತ್ತೆ ಅದರ ವಿಷಯವನ್ನೇ ಮಾತಾಡೋದು ಬಿಟ್ಬಿಟ್ರು ಗುರುಗಳು. ಒಂದು ದಿನ ಕಳೆದ ನಂತರ ಒಂದು ದಿನವೂ ಆಗಿಲ್ವೇನೋ, ಅದೇ ದಿನವೇ ಇರಬೇಕು, ಅದೇ ದಿನವೇ ಯಾರೋ ಒಬ್ರು ಮಂಡ್ಯದ ಕಡೆಯಿಂದ ಒಬ್ರು ಭಕ್ತರು ಸಕ್ಕರೆ ಫ್ಯಾಕ್ಟರಿಯಿಂದ ಹೇಳಿ ತಾಮಂದು ಒಂದು ಲೋಡ್ ಸಕ್ಕರೆಯನ್ನ ತಗೊಂಬಂದು ಸ್ವಾಮಿ ಅರ್ಪಣೆ ಮಾಡಬಹುದು. ಹೀಗೆ ಪವಾಡಗಳನ್ನು ಮಾಡುತ್ತಾ ತಮ್ಮ ಸಂಕಲ್ಪದಿಂದಲೇ ಎಲ್ಲವನ್ನೂ ಮಾಡುತ್ತಿದ್ದವರು ಗುರುಗಳು. ಅವರ ಭಕ್ತಾದಿಗಳು ಹೇಳೋದೇನು, ಅವರ ಪವಾಡಗಳೇನು, ಸ್ವತಃ ಅವರೇ ಹೇಳುತ್ತಾರೆ ಕೇಳಿ. ಇಂಥ ಅನುಭವಗಳು ಲೆಕ್ಕ ಇಲ್ಲದಷ್ಟು ಆಗಿದೆ. ಏನ್ ಹೇಳ್ಬೇಕು, ಎಷ್ಟು ಬಿಡಬೇಕು ಗೊತ್ತಿಲ್ಲ. ನನ್ನ ಮಗ SLC ಓದ್ತಾ ಇದ್ದ, SLC ಓದ್ತಾ ಇದ್ದಾಗ ಅವನು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಆಗಿಯೇ ಇದ್ದ. ಅವಾಗ ಎಲ್ಲ ಟ್ಯೂಷನ್ ಕಳಿಸ್ತಾ ಇದ್ದೆ, ಅವರು ಮೇಸ್ಟ್ರು ಕೂಡ ಕರೆಸಿ ಹೇಳಿದ್ರು, ಏನು ನಿಮ್ಮ ಹುಡುಗ ಏನು ಪಿಕಪ್ ಆಗ್ಲಿಲ್ಲಲ್ಲಪ್ಪ, ಮ್ಯಾಥ್ಸ್ ಅಲ್ಲಿ ಎಲ್ಲ ವೀಕ್ ಇದ್ದಾನೆ ಹಾಗೆ ಹೀಗೆ ಅಂತ ಗುರುಗಳಿಗೆ ಹೇಳಿದ್ವಿ. ಯಾಕ್ರಿ ಹೆದರ್ತೀರಿ, ನಾನು ಇದ್ದೀನಿ, ನಾನು ನೋಡ್ಕೊಳ್ತೀನಿ, ನೇನ್ ಚೋಸ್ಕೊಂಡಾನು ಅಂದ್ರು ಗುರುಗಳು. ಅದೇ ಪ್ರಕಾರನೇ ಅವನು ಕಡೆಗೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ, ಅವನೇ ಅವ್ರ ಜೊತೆ ಇಂಜಿನಿಯರಿಂಗ್ ಮಕ್ಕಳಿಗೆ ಅವನೇ ಮ್ಯಾಥಮೆಟಿಕ್ಸ್ ಹೇಳ್ಕೊಡೋ ಒಂದು ಮಟ್ಟದಲ್ಲಿದ್ದಾನೆ. SLC ಅವನಿಗೆ 98 ಮ್ಯಾಥಮೆಟಿಕ್ಸ್. ನಮ್ಮ ತಾಯಿ ಸತ್ತೋಗ್ಬಿಟ್ಟು ಯಮನ್ ಹತ್ರಕ್ಕೆ ಹೋದಂಗೆ ಆಗ್ಬಿಟ್ಟಿದೆ ಅವ್ರಿಗೆ, ಯಮನ್ ಪಟ್ಟಣದಲ್ಲಿ ಹೋಗಿದ್ದಾರೆ. ಯಮನ್ ಪಟ್ಟಣದಲ್ಲಿ ಹೋದಾಗ ಅಲ್ಲಿ ಗುರುಗಳು ಯಮನ್ ಹತ್ರ ಮಾತಾಡಿದ್ದಾರೆ, ಏ ನನ್ನ ಭಕ್ತೆ ಯಾಕೆ ಕರ್ಕೊಂಬಂದಿದೀಯಾ ಅಂತೇಳಿ. ಅವಾಗ ಯಮ ಹೇಳ್ಬಿಟ್ಟು ನೀವು ಯಾಕಪ್ಪ ಇವ್ರನ್ನ ಕರ್ಕೊಂಬೋದ್ರೆ, ಇವರಲ್ಲ ಇನ್ನೊಬ್ರು ಇದ್ದಾರೆ ಅವ್ರನ್ನ ಕರ್ಕೊಂಬರೋದಿಲ್ಲ ತಮ್ಮ ಅಂತೇಳಿ ಅಲ್ಲಿಂದ ಕಳಿಸಿದ್ದಾರೆ. ಹೀಗೆ ಅದ್ಭುತಗಳನ್ನು ಮಾಡುತ್ತಾ ಇದ್ದ ಬಿಂದು ಮಾಧವ ಗುರುಗಳ ಸ್ಥೂಲ ಶರೀರವು ಮಾಯವಾಗಿ ಸೂಕ್ಷ್ಮ ಶರೀರವು ಪಂಚಭೂತಗಳಲ್ಲಿ ಲೀನವಾಯಿತು. ಅದು ಇತ್ತೀಚೆಗೆ ನೀನು ಭುವಿಯಲ್ಲಿ ಇದ್ದಿದ್ದು ಸಾಕು ಎಂದು ದೈವವೇ ಅವರನ್ನು ಕರೆಸಿಕೊಂಡರೇನೋ ಗೊತ್ತಿಲ್ಲ, ಆದರೆ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ ಎಂಬಂತೆ ದಯಾ ಮತ್ತು ಪ್ರೀತಿಯ ಮಯವಾಗಿ ಶರಣಾಗಿ ಬಂದ ಜನರ ಸಂಕಷ್ಟಗಳನ್ನು ಬಗೆಹರಿಸುತ್ತಾ ದೈವಶಕ್ತಿಯನ್ನೂ ಬೆಳೆಸುತ್ತಾ ಜ್ಞಾನ ಜ್ಯೋತಿಗಳಾಗಿ ಇಂದಿಗೂ ಜನಮಾನಸದಲ್ಲಿ ನೆಲೆಸಿದ್ದಾರೆ.